ಜಸ್ಟ್ ಹಾಗೆ ಮೊದಲಿಂದ ರಿವೈಸ್ ಮಾಡ್ತಾ ಹೋಗೋಣ. ಯಾರ್ಯಾರಿಗೆ ಡೌಟ್ಸ್ ಇದೆಯೋ ಸ್ಟಾಪ್ ಮೀ ದೆನ್ ಅಂಡ್ ದೇರ್, ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಓಕೆ ಸರ್, ಹೊಳಿಗೆ ಬರ್ಬೋದಾ? ಇವರೇ ಮುಗಿತಾ ಬಂತು, ಇನ್ನೂ ಇವ್ರಿಗೆ ಮೇ ಐ ಕಮ್ ಇನ್ ಅಂತ ಇಂಗ್ಲೀಷಲ್ಲಿ ಕೇಳಕ್ಕೆ ಬರಲ್ಲ ನೋಡು. ಎಸ್ ಕಮ್ ಇನ್. ಜರ್ಕತೀರಾ ಅಣ್ಣ? ವಸಿ ಜಾಗ ಪಾಪ, ಯಾರು ಜಾಗನೇ ಕೊಡ್ತಿಲ್ಲ. ಈಗ ರಿವಿಷನ್ ಕ್ಲಾಸ್ ಅಲ್ಲಿ ಕಲಿಯೋಕೆ ನೀವಿಬ್ರು ಎಲ್ಲಿ ಕುತ್ಕೋತೀರಾ? ಹೊರಡಿ ಹೊರಡಿ. ನಿಂಗೆ ಬೆಂಚ್ ಮೇಲೆ ಕುತ್ಕೊಂಡು ಪಾಠ ಕೇಳಬೇಕು ಅಂತ ಏನು ಇಲ್ವಲ್ಲ? ನಿಂಗಿ ಕಮಲಿ ಅವರೇ, ನೀವ್ಯಾ ಕೆಳಗಡೆ ಕುತ್ಕೋತಿದ್ದೀರಾ? ಎದ್ದೊಳಿ. ಪರವಾಗಿಲ್ಲ ಸರ್, ನೀವು ಪಾಠ ಶುರು ಮಾಡಿ. ಅದ ಹೇಗೆ ಸ್ವಾತಿ, ಕಮಲಿ ಅವ್ರಿಗೆ ಸ್ವಲ್ಪ ಜಾಗ ಕೊಡಿ. ಸರ್, ಅವ್ರು ಈ ಬೆಂಚಲ್ಲಿ ಕುತ್ಕೊಂಡ್ರೆ ನಾವು ಎದ್ದು ಹೋಗ್ಬೇಕಾಗುತ್ತೆ ಸರ್. ರಿಸಿ ಸರ್, ನಮ್ಗೆ ಕೆಳ ಕುತ್ಕೊಂಡು ಕಲ್ತ್ಕೊಳ್ಳೋದ್ರಲ್ಲಿ ಯಾವುದೇ ಸಂಕೋಚನೂ ಇಲ್ಲ. ನೀವು ಪಾಠ ಸುರಿ ಮಾಡಿ ಸರ್, ನಾವು ಹಿಂಗೆ ಕಲಿತೀವಿ. ಯಾರ್ಯಾರೆಲ್ಲಿರ್ಬೇಕೋ ಅಲ್ಲಲ್ಲೇ ಇದ್ದಾಗ ಎಷ್ಟು ಖುಷಿ ಆಗುತ್ತಲ್ಲ. ಕಾಮಲಿ, ನನ್ನ ಕಾಲ್ ಕೆಳಗೆ. ಇದ್ದು ಇದ್ದು ನಿನ್ನ ಸ್ಪಾಟ್ ಅಂದರೆ ನೋಡಿದ್ಯೇನೆ ಪಿಂಕಿ, ಯಾವತ್ತಿದ್ರು ಇವಳು ಈ ಅನಿಕಲ ಕಾಲ್ ಕೆಳಗೇನೆ ಅಂತ ಈಗಲಾದರೂ ಈ ಗೂಬೆಗೆ ಗೊತ್ತಾಗಲಿ.
ಇವತ್ತು ದಿವಸಗಳಲ್ಲಿ ಆ ಹಿರಿ ಮೊಮ್ಮಗಳು ಈ ಮನೆ ಕಾಲಿಡ್ತಾಳೆ ಅಂತ ಆ ಸ್ವಾಮೀಜಿ ಹೇಳಿ ಹೋದಾಗಿದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳೆ, ಮನಸ್ಸಲ್ಲಿ ಇಟ್ಕೋ. ಆ ಗೌರಿ ಇದೇ ಊರಲ್ಲಿದ್ದಾಳೆ ಅಂದ್ರೆ ಅವಳ ಮಗಳು ಸಹ ಇಲ್ಲೇ ಇರ್ಬೇಕಲ್ವಾ? ಇರ್ಬೇಕು. ಹಾಗಾದ್ರೆ ಆ ಗುರುಜಿ ಹೇಳಿದ ಮಾತು ನಿಜ ಆಗ್ಬಿಡ್ಬೋದಲ್ವಾ? ಹಾಗಂತ ನಾನು ಸುಮ್ಮನೆ ಕೂರೋಳಲ್ಲ. ಅವಳು ಈ ಮನೆ ಒಳಗೆ ಕಾಲಿಡಕ್ಕೂ ನಾನು ಬಿಡಲ್ಲ. ಅವಳನ್ನ ಹುಡುಕ್ತೀನಿ, ಹುಡುಕೇ ಹುಡುಕ್ತೀನಿ. ಅಂದ್ರೆ ಅವತ್ತು ಆ ಗೌರಿ ಚಂದ್ರಿಕಾ ಜೊತೆ ಇದ್ಲು. ಈಗ ಚಂದ್ರಿಕನ್ನ ಹಿಡಿದ್ರೆ ಗೌರಿ ಬಗ್ಗೆ ತಿಳಿಯತ್ತೆ. ಏ ಕಾಮಿನಿ, ನಿನ್ ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಕಣೆ. ಈಗ ನಿನ್ನ ಟಾರ್ಗೆಟ್ ಚಂದ್ರಿಕಾ. ಚಂದ್ರಿಕಾ, ನೋಡಿದ್ಯಾ ಚಂದ್ರು, ಇವ್ರ ಕಮಲಿನ ಎಷ್ಟೊಂದು ಹಚ್ಕೊಂಡಿದ್ದಾರೆ ಅಂತ. ಅವಳು ಇದ್ದಾಗ ಅವ್ರನ್ನ ಆರೈಕೆ ಮಾಡಿ ನೋಡ್ಕೋತಾ ಇದ್ಲಲ್ಲ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಕಣೋ. ಕಮಲಿ ಮನೇಲಿ ಇಲ್ಲ ಅನ್ನೋ ಬೇಸರ ಕೂಡ ಅವ್ರಿಗಿದೆ. ರೀ, ನಿಮ್ ಕಮಲಿ ಮೇಲಿಟ್ಟಿರೋ ಪ್ರೀತಿ ನನಗೆ ಅರ್ಥ ಆಗತ್ತೆ ರೀ. ಅಪ್ಪ, ಕಮಲಿ ನಿಮ್ ಕಾಲು ನೋವನ್ನ ಗುಣ ಮಾಡಕ್ ಬಂದ್ರು, ಆದ್ರೆ ಈಗ ನೀವು ಮಾತಾಡ್ತಾ ಇದ್ದೀರಾ, ಇದಕ್ಕೆ ಕಾರಣ ಕಮಲಿನೇ ಅಪ್ಪ. ಎಷ್ಟೇ ಕಷ್ಟ ಇದ್ರು ತನ್ನ ಸುತ್ತಲೂ ಇರೋರ್ನ ಸಂತೋಷವಾಗಿ ನೋಡ್ಕೋತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ ಚಂದ್ರು. ಇಷ್ಟು ವರ್ಷ ಆದ್ಮೇಲೆ ನಿಮ್ಮಪ್ಪ ಮಾತಾಡ್ತಿರೋ ಮೊದಲನೇ ಮಾತೆ ಕಮಲಿ ಕಮಲಿ ಅಂದ್ರು ಕಣೋ. ಅಪ್ಪ, ನೀವು ಮೊದಲಿನ ತರ ಹುಷಾರಾಗ್ತೀರಾ ಅಪ್ಪ? ಮುಂಚೆ ನನ್ನ ಜೊತೆ ಸಿನಿಮಾ ಪಾಲಿಟಿಕ್ಸ್ ಆ ಥರ ಡಿಸ್ಕಸ್ ಮಾಡ್ತೀರಾ? ನನಗೆ ಬುಕ್ ಎಲ್ಲ ಓದಿ ಹೇಳ್ತೀರಾ ಅಪ್ಪ? ಇದೆಲ್ಲ ಶೀಘ್ರ ಆಗುತ್ತಪ್ಪ, ಇನ್ನೂ ಆಗುತ್ತಪ್ಪ, ಹಾಗೆ ಆಗುತ್ತೆ ಅಪ್ಪ ಅಲ್ವಾ? ಚಂದ್ರು, ಚಂದ್ರು, ಖಂಡಿತ ಆಗತ್ತೆ ಕಣು, ಖಂಡಿತ ಆಗತ್ತೆ. ಅದು ಅಲ್ಲದೆ ಇವತ್ತು ಗುರುಗಳು ನಮ್ಮ ಮನೆಗೆ ಬಂದಿದ್ರು, ಅವರು ಕೂಸು ಮನೆಗೆ ಬರೋದಕ್ಕೆ 90 ದಿವಸ ಆಗತ್ತೆ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಿಮ್ಮಪ್ಪಂಗೆ ಮಾತು ಬರುತ್ತೆ. ರೀ, ರೀ, ನೀವು ಸರಿ ಹೋಗ್ತೀರ, ನೀವು ಮೊದಲಿನ ಥರ ಆಗ್ತೀರ ರೀ.
ನಿಂಗಿ ಬಿಸಿಲಲ್ಲಿ ನಿಂತ್ಕೊಂಡು ಏನು ಬರ್ಕೊಂತಾ ಇದ್ದೀರಾ? ಓದೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದು. ನೀವು ಇಷ್ಟು ಡಿಸಿಪ್ಲಿನ್ ಆಗಿ ಬರ್ಕೊಂತೀರಾ ಅಂದ್ರೆ ಅದನ್ನ ಒಳಗಡೆ ಕೂತ್ಕೊಂಡೇ ಮಾಡಬಹುದು. ಒಳಗಡೆ ಬನ್ನಿ. ಋಷಿ ನಿಂತ್ಕೋ. ಋಷಿ ಸರ್ ಏನ್ ಮಾಡ್ತಿದ್ದೀರಾ? ಪನಿಷ್ಮೆಂಟ್ ಕೊಡ್ಬೇಕಾದ ಅವಳಿಗೆ ಕ್ಲಾಸ್ ಅಲ್ಲಿ ಕೂರೋ ಪರ್ಮಿಷನ್ ಕೊಡ್ತಿದ್ದೀರಲ್ಲ, ವಾಟ್ ಇಸ್ ರಾಂಗ್ ವಿತ್ ಯು? ಅನಿಕಾ, ಜಸ್ಟ್ ಸಿಟ್ ಡೌನ್ ಅಂಡ್ ಲಿಸನ್ ಟು ದ ರಿವಿಷನ್ ಕ್ಲಾಸ್. ನನ್ನ ಮಗಳು ಕಮಲಿ ನಿಮ್ಮ ಆಶ್ರಯದಲ್ಲಿ ಅವಳೆ ಅಂತ ನಾನು ಖುಷಿ ಪಡೋನೋ ಅಥವಾ ಅವಳು ತವ ಮಾತಾಡಕ್ ಆಯ್ತಾ ಇಲ್ಲ ಅಂತ ದುಃಖ ಪಡೋನೋ? ಇದೆಯಂತ ಈ ಕಠಿಣ ಪರಿಸ್ಥಿತಿಯವ್ವ. ನನ್ನ ಮಗಳು ಈಟ್ ಹತ್ರದಾಗಿದ್ರು ಅವಳು ಕೊಟ್ಟು ಮಾತಾಡಕ್ ಆಯ್ತಾ ಇಲ್ಲ, ಅವಳು ನಮ್ಮ ಮುದ್ದು ಮಾಡಕ್ ಆಯ್ತಾ ಇಲ್ಲ. ಆದ್ರೆ ಇದ್ರಾಗೆ ಒಂದ್ ಸಮಾಧಾನ ಪಡ್ಕೊಳ್ಳೋ ವಿಷಯ ಐತೆ. ಆ ಕಾಮಿನಿಗೆ ಕಮಲಿನೇಯ ನನ್ನ ಮಗಳು ಅನ್ನೋದು ಗೊತ್ತಿಲ್ಲ. ಅದೇನಾನ ಗೊತ್ತಾಗೋದ್ರೆ ಅವಳು ನನ್ನ ಮಗಿನ ಉಳ್ಸಕ್ಕಿಲ್ಲ, ಅವಳು ಜೀವಂತವಾಗಿ ಬಿಡಕ್ಕಿಲ್ಲ. ಅವಳು ಬೇಜಾರು ಮಾಡ್ಕೋಬಿಡ ಗೌರಿ, ಇದ್ಯಾವುದು ಶಾಶ್ವತ ಅಲ್ಲಮ್ಮ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗುತ್ತೆ. ಈ ಸಂಕಟದ ಕತ್ಲೆ ಕಳೆದು ನನ್ನ ಜೀವನದಾಗೆ ಅದ್ ಯಾವಾಗ ಬೆಳಕು ಬತ್ತದೋ ಕಾದ್ ನೋಡ್ಬೇಕು ಕಣ್ರವ್ವ, ಕಾದ್ ನೋಡ್ಬೇಕು. ಇವತ್ ಏನೇ ಆಗಿ ಈ ಚಂದ್ರಿಕನ್ ಬಾಯಿ ಬಿಡಿಸಿ ಗೌರಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೇಬೇಕು. ಕಮಲಿ, ಯಾಕವಿ ಆಟನ್ ಸಪ್ಪಗಿದ್ಯಾ? ಪರೀಕ್ಷೆ ಹತ್ರ ಬರ್ತೈತೆ ಅಂತ ತಿಗ್ಲಾಯ್ತಾಯ್ತಾ? ಅದಲ್ಲ ನಿಮ್ಗೆ. ಅದೇ ಅಲ್ವಾ, ನೀನ್ ಯಾರು ಹೇಳೋ? ಅದ್ ಎಂತದೇ ಪರೀಕ್ಷೆ ಇರ್ಲಿ, ಧೈರ್ಯವಾಗಿ ಎದುರಿಸೋಳು. ಮತ್ತೆ ಚಿಂತೆ ಯಾಕೆ? ಓ, ಈಗಾಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೇ ರಿಸಿ ಸರೇ ಸಮಾಧಾನವಾಗಿ ಮಾತಾಡಿದ್ರಲ್ಲ, ಇನ್ನೇನಾಯ್ತು? ಮಾತಾಡಿದ್ರು, ಒಳಗ್ ಬಂದ್ ಪಾಠ ಕೇಳಿ ಅಂತ ಸಹಾಯನೂ ಮಾಡಿದ್ರು. ಆದ್ರೆ ಆದ್ರೆ ಏನಾಯ್ತು ಕಮಲಿ? ಅಯ್ಯೋ, ಬತ್ತ ಬತ್ತ ನಮ್ಮ ಊರಲ್ಲಿ ಇದ್ದಿದ್ ಕಬ್ಬಿನ ಕಮಲಿ ಕಾಟನ್ ಕಮಲಿ ಆಯ್ತವಳೆ. ಅದ್ ಯಾಕೆ ಈಟನ್ ಸಾಫ್ಟಾಗಿ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಒಸಿ ಜೋರಾಗಿ ಹೇಳು. ಅಲ್ಲ ನಿಂಗೆ, ರಿಸಿ ಸರ್ ತವ ಮಾಡಿರೋ ತೆಪ್ಪಿಗೆ ಕ್ಷಮೆ ಕೇಳುಮ್ಮ ಅಂದ್ರೆ ಅವ್ರ ನನ್ ಮಾತ್ ಕೇಳಕ್ಕೆ ನಿಲ್ತಿಲ್ವಲ್ಲ, ಇನ್ ಹೆಂಗ್ ಸಮಯ ಕೇಳೋದು? ಅವ್ರ ತವಾಗ ಸಮಯ ಕೇಳ್ದೆ ಮನ್ಸಾಗ ಏನೋ ಕೊರಿತೈತೆ. ಗೌರಿ ಎಲ್ಲ ಇದ್ಯಾ?
ಎಲ್ಲ ಇದೆಯಾ ಗೌರಿ? ಇದೇ ರೂಮ್ ನಲ್ಲಿ ಇದ್ದಲ್ಲ, ಎಲ್ಲ ಹೋಗ್ಲು? ಒಳಗೆಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳ ಚಂದ್ರಿಕಾ. ನೀನು ಅಂದ್ಕೊಂಡಿರೋದಕ್ಕಿಂತ ನಾನು ನಾನು ತುಂಬಾನೆ ಕೆಟ್ಟವಳು ಕಣೆ. ನಾನು ಶಾಂತವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅದನ್ನ ನೀನು ಸಲಿಗೆ ಆಗಿ ತಗೋಬೇಡ. ಗೌರಿ ಎಲ್ಲಿದ್ದಾಳೆ ಅಂತ ಹೇಳ. ಇಲ್ದಿರೋರ್ನ ಇದಾರೆ ಅಂತ ಹೇಗೆ ಹೇಳಲಿ ಕಾಮಿನಿ? ನಿಜವಾಗ್ಲೂ ಗೌರಿ ಇಲ್ಲಿಲ್ಲ. ನಿಜ ಹೇಳೋಳು ಕಣ್ಣು, ಯಾಕಿಷ್ಟು ಭಯ ಪಡ್ತಿದೆ? ಮರವ ಇದೆಂತ ಶಿಕ್ಷೆ ಕಣವ? ನನ್ಗೂ ನನ್ನ ಮಗಿಗೂ ಸಹಾಯ ಮಾಡಕ್ ಬಂದವ್ರು ಚಂದ್ರಿಕಾ ಅವರು, ಅವರಿಗೆ ಕಾಮಿನಿ ಕೈಯಿಂದ ಶಿಕ್ಷೆ ಕೊಡಿಸ್ತಾ ಇದೆಯಲ್ಲ, ಇದ್ ನಿಂಗೆ ನ್ಯಾಯನ ತಾಯಿ? ಇಲ್ಲೇ ಇರಬೇಕು. ಲೈಬ್ರರಿ ರಿಪ್ಲೇಸ್ಮೆಂಟ್ ಕೀನ ಇಲ್ಲೇ ಇಟ್ಟಿರ್ತಾರೆ, ಬಾ ಹುಡುಕು. ಗಾಡ್, ಆ ಹಳ್ಳಿ ಗುಗ್ಗು ಬೇರೆ ಋಷಿ ಜೊತೆ ಒಳಗಿದ್ದಾಳೆ. ಕಮ್ ಆನ್, ಐ ಹ್ಯಾವ್ ಟು ಫೈಂಡ್ ದ ಕೀ. ಲೈಬ್ರರಿ ಕೀ ಮಾತ್ರ ಸಿಗ್ತಾ ಇಲ್ಲ, ಅದು ಹೇಗೆ ಅದು ಮಾತ್ರ ಮಿಸ್ ಆಗೋಯ್ತು? ಶಿಟ್, ನೋ ನೋ, ನಿಂಗೆ ಅವಳು ಯಾಕೆ ನಗ್ತಾ ಹೋಗ್ತಿದ್ಲು ಅಂತ ಈಗ ಗೊತ್ತಾಯ್ತು. ಬಾರೆ, ಅವಳು ಹಾಸ್ಟೆಲ್ಗೆ ಹೋಗಿ ಕೀ ಕಿತ್ಕೊಂಡು ಬರೋಣ. ಬಾ ಅನಿಕಾ. ಅನಿಕಾ, ಆರ್ ಯು ದೇರ್? ಅಯ್ಯೋ, ಯಾರು ಮಾತಾಡ್ತಾನೆ ಇಲ್ಲ, ಈಗ ಹೆಂಗ ಆಚೆ ಕಡೆಗೆ ಹೋಗೋದು? ಅಲೋ, ಯಾರನ ಇದ್ದೀರಾ? ಬಾಗ್ಲು ತೆಗೀರಿ. ಹೀಗ್ ಸಿಗಾಕೊಂಡಿರೋದಕ್ಕೆ ಕಮಲಿ ಅವ್ರಿಗೆ ಖಂಡಿತ ಡಿಸ್ಕಂಫರ್ಟ್ ಆಗಿರುತ್ತೆ. ಅದು ಅಲ್ಲದೆ ನನ್ನ ಮೇಲೆ ಇನ್ನೂ ಕೋಪ ಹೆಚ್ಚಾಗೋ ಚಾನ್ಸಸ್ಸು ಇದೆ. ಏನಾದರೂ ಮಾಡಿ ಹೊರಗೆ ಹೋಗೋಕ್ಕೆ ದಾರಿ ಹುಡುಕ್ಲೇಬೇಕು. ಹಿಂಗ್ ಸಿಕ್ಕಾಕೊಂಡಿದ್ದೀವಲ್ಲ, ಇದು ನಿಂಗೇನೆ ಮಾಡಿರೋ ಕೆಲಸ. ಹೆಂಗೂ ಬೇರೆ ಸಮಯದಾಗೆ ಅವ್ರು ನನ್ನ ತಕ್ಕ ಮಾತಾಡೋಕ್ಕಿಲ್ಲ ಅಂತ ಹಿಂಗ್ ಮಾಡೋಳೆ. ಇದನ್ನೇ ಬಳಸ್ಕೊಂಡು ರಿಸಿ ಸರ್ ತವಾಗ ಸಮಯ ಕೇಳಿದ್ರೆ. ಹಾ, ಅದೇ ಸರಿ. ಸರ್, ನಿಮ್ ತವ ವಸಿ ಮಾತಾಡ್ಬೇಕಿತ್ತು. ದೇವ್ರೆ, ಏನಪ್ಪ ಇದು? ಇಷ್ಟೊತ್ತು ಹೆಲ್ಪ್ ಹೆಲ್ಪ್ ಅಂತ ಕೂಗ್ಕೋತಿದ್ದವರು ದಿಢೀರಂತ ನನ್ನ ಹತ್ರ ಮಾತಾಡ್ಬೇಕು ಅಂತ ಯಾರಲ್ಲ, ಏನಿರ್ಬೋದು ಹೇಳಿ ಕಮಲಿ ಅವರೇ. ಸರ್, ಇದನ್ನ ಅವತ್ತಿಂದನೂ ನಿಮ್ ತವ ಕೇಳ್ಬೇಕು ಅಂತಾನೆ ಇದ್ದೀನಿ, ಸಮಯನೇ ಸಿಗ್ತಿಲ್ಲ. ಸಮಸ್ಬಿಡಿ ಸರ್. ವಾಟ್? ನಿಮ್ ಮಿಸಿಯದಾಗೆ ನನ್ ಸಹನೆ ತೆಪ್ಪ ಮಾಡಿವ್ನಿ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಿವ್ನಿ, ನಿಮ್ ಮನ್ಸನ್ನ ನೋಯಿಸಿವ್ನಿ. ಸಂಭವಿಸಿದಾಗೆ ನಿಮ್ದೇನು ತೆಪ್ಪಿಲ್ಲ ಅಂತ ನಂಗೆ ಅರ್ಥ ಆಗೈತೆ ಸರ್.
ತೆಗಿ. ಆ ಹುಚ್ಚಿ ನನ್ನ ಮಗ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾನೆ ಅನ್ಸತ್ತೆ ನಡಿ. ಈಗಷ್ಟೋ 4 ತಿಂಗಳು ಒಳಗಿದ್ ಬಂದೀನಿ ಅಮ್ಮವ್ರೆ, ಮತ್ತೆ ಬುಕ್ ಆದ್ರೆ ಅಷ್ಟೇ. ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ನಡಿ. ಹುಚ್ಚಿನನ್ ಮಗ ಮಾಡಿದ್ದನ್ನ ಮತ್ತೆ ಈ ದಡ್ಡನ್ ಮಕ್ಕಳು ಹೇಳಿದ್ದನ್ನ ಕೇಳ್ಕೊಂಡು ನಾನು ಈ ರೀತಿ ಓಡ್ ಬರ್ತಾ ಇದ್ದೀನಲ್ಲ, ಏನಾಗಿದೆ ನನಗೆ? ಅಲ್ಲ, ನಿಜವಾಗ್ಲೂ ಪೊಲೀಸ್ನವ್ರು ಬಂದಿದ್ರ ಅಥವಾ ಈ ರೆಮೋ ಯಾವಾಗ್ಲೂ ಮಾಡ್ದ ಹಾಗೆ ನನ್ನ ಹತ್ರ ಏನಾದ್ರೂ ಗೇಮ್ ಮಾಡ್ಬಿಟ್ನ? ಗಾಡಿ ನಿಲ್ಸು. ಯಾಕಮ್ಮವ್ರೆ, ಪೊಲೀಸ್ನವ್ರು ಚೇಸ್ ಮಾಡ್ತಾ ಇದಾರೆ, ನಿಲ್ಸಿದ್ರೆ ಕಾರ್ ಹಿಡ್ಕೊಂಡ್ಬಿಡ್ತಾರೆ. ಗಾಡಿ ನಿಲ್ಸು ಅಂದೆ. ಅಲ್ಲ, ಪೊಲೀಸ್ ನವರು ನಮ್ಮನ್ನ ಚೇಸ್ ಮಾಡಿದ್ರೆ ಅವಾಗ್ಲೇ ಬಂದ ಸವಂಡು ಈಗ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈ ಕಾಮಿನಿನ ಅವನು ದಡ್ಡಿ ಮಾಡ್ದ, ರೆಮೋ ತನ್ನ ಆಟ ಏನು ಅಂತ ತೋರ್ಸ್ಬಿಟ್ಟ ಅಲ್ವಾ? ಏಯ್, ತಿರುಗ್ಸು ಕಾಡಿನ. ಕಮಲಿ ಅವರೇ, ನೀವೇನೇನೋ ಯೋಚನೆ ಮಾಡ್ತಾ ನಿಮ್ ಫೋಕಸ್ ನ ಹಾಳು ಮಾಡ್ಕೋಬೇಡಿ. ಅದು ಅಲ್ಲದೆ ಈಗ ಎಕ್ಸಾಮ್ಸ್ ಟೈಮ್, ನೀವು ಚೆನ್ನಾಗಿ ಓದಬೇಕು, ಅದ್ರ ಬಗ್ಗೆ ಗಮನ ಕೊಡಿ. ಆಲ್ ದ ಬೆಸ್ಟ್. ಈ ನಗುಗೆ ಏನ್ ಅರ್ಥ? ನನ್ ಪ್ರಶ್ನೆಗೆ ಕೊನೆಗೂ ಉತ್ತರನೇ ಕೊಡ್ಲಿಲ್ವಲ್ಲ. ಏಯ್, ನಿನಗೆ ಇನ್ನೆಷ್ಟೇ ಹೇಳ್ಬೇಕು ನಾನು? ನಿನ್ನಂತ ಚೀಪ್ ಅಂಡ್ ಡೆಸ್ಪರೇಟ್ ಹುಡುಗಿ ನಾನ್ ಎಲ್ಲೂ ನೋಡೇ ಇಲ್ಲ. ರಿಷಿ ಹತ್ರ ಏನೇ ಮಾತಾಡ್ದೆ ನೀನು ಹೇಳು. ಏಯ್ ಅನಿಕಾ, ಏಯ್, ಯು ಶಟ್ ಅಪ್. ಇವರಿಬ್ರನ್ನ ಒಳಗ್ ಹಾಕಿ ಲಾಕ್ ಮಾಡಿ ಬ್ರೋಕರ್ ಕೆಲಸ ಮಾಡ್ತಿದ್ಯಾ ನೀನು? ಅನಿಕಾ, ನಾಲ್ಗೆನ ಹೊಸಿ ಬಿಗಿ ಹಿಡಿದ್ ಮಾತಾಡು. ಏಯ್, ಏನೇ ಕೂಗಾಡ್ತಿದ್ಯಾ? ಇವಳಗ್ ಹೊರಗ್ ಲಾಕ್ ಹಾಕೊಂಡ್ ಹೋಗು ಅಂತ ಹೇಳಿದ್ ನೀನೇ ತಾನೆ? ನಾಚಿಕೆ ಆಗಲ್ವಾ ನಿಮ್ಗೆ? ದೊಡ್ಡದಾಗಿ ವಿದ್ಯೆ ಸರಸ್ವತಿ ಅಂತೆಲ್ಲ ಪುಂಗಿ ಹೂತಿಯಲ್ಲ, ಹೋಗಿ ಹೋಗಿ ಲೈಬ್ರರಿಯಲ್ಲಿ ನಾಟ ಇಟ್ಕೊಂಡಿದ್ಯಲ್ಲ. ಏಯ್, ಮುಚ್ಚೆ ಬಾಯಿ. ಮಾತಾಡ್ತಾನೆ ಹೋಯ್ತಿದ್ಯಲ್ಲ, ನನ್ ಕಮಲಿ ಬಗ್ಗೆ ಮಾತಾಡೋದಕ್ಕೂ ಒಂದ್ ಯೋಗ್ಯತೆ ಇರ್ಬೇಕು. ನೀನು ಮಾತಾಡ್ಬೇಡ ಕಮಲಿ. ಬಾರವಿ ಚಂದ್ರಿಕಮ್ಮರೆ, ನಿಮ್ಮಿಂದ ಸಾನೆ ಉಪಕಾರ ಆಯ್ತು. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರುವೆ ಇಟ್ಟೊತ್ತಿಗೆ ನನ್ನ ಪ್ರಾಣ ಈ ದೇಹ ಬಿಟ್ಟು ಹೊಂಟೋಗಿರೋದು. ಕಮಲಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಸಾನೆ ಕಷ್ಟಪಟ್ಟಿದ್ದೀರಿ, ಆ ಕಾಮಿನಿಯಿಂದ ಪೆಟ್ಟು ಕೂಡ ತಿಂದಿದ್ದೀರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಾಕಿಲ್ಲ. ನಿಮಗೆ ಏಟು ಧನ್ಯವಾದ ಹೇಳಿದ್ರು ಸಾಲದು ಕಣ್ರವ್ವ, ಸಾಲದು. ದೊಡ್ಡ ಮಾತಾಡಬೇಡ ಗೌರಿ. ಕಮಲಿನ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ, ಹಾಗೋ ಹಾಗೆ ನನ್ನ ಕರ್ತವ್ಯನೂ ಕೂಡ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಿಮ್ಮ ಒಳ್ಳೆ ಮನಸ್ಸಿಗೆ ಏನೂ ಆಗಕ್ಕಿಲ್ಲ ಕಣ್ರವ್ವ. ಅಮ್ಮಾರವ್ವ ನಿಮ್ಮನ್ನು ಸಂದ ನೋಡ್ಕೊತಾಳೆ. ನಾನಿನ್ನು ಆಡ್ತೀನಿ. ಹುಷಾರು ಹೋಗ್ಬಾ.